ಮೂರು ದಿನಗಳ ಕಾಲ ಕೈ ಸಂಸದನಾ ವಿಚಾರಣೆ ಇಂದು ಇಡಿಯಿಂದ ರಾಗಾಗೆ ಕೊಂಚ ರಿಲೀಫ್ ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗಲು ಸೂಚನೆ ರಾಹುಲ್ ಗಾಂಧಿ ವಿಚಾರಣೆ ವಿರೋಧಿಸಿ ರಾಜ್ಯದಲ್ಲಿ ಪ್ರತಿಭಟನೆ ಇಂದು ರಾಜಭವನ ಚಲೋಗೆ ಕೈ ನಾಯಕರ ಕರೆ ಕೆಪಿಸಿಸಿ ಕಚೇರಿಯಿಂದ ಬೃಹತ್ ರ್ಯಾಲಿ ಮುಗಿಯದ ದಕ್ಷಿಣ ಪದವೀಧರರ ಮತ ಎಣಿಕೆ ಕಾರ್ಯ ರಾತ್ರಿಯಿಡೀ ಎಣಿಕೆಯಲ್ಲಿ ನಿರತರಾದ ಜಿಲ್ಲಾಧಿಕಾರಿಗಳು ಎರಡನೇ ಪ್ರಾಶಸ್ತ್ಯದ ಮತದಲ್ಲೂ ಕೈನದ್ದೇ ಮುನ್ನಡೆ ಕೆಂಪ್ನಲ್ಲಿ ಮಗು ಕಳ್ಳತನ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ತನಿಖೆಯ ದಿಕ್ಕು ಬದಲಿಸಿದ ಪೊಲೀಸರಿಗೆ ಸಿಕ್ಕಿತು ಕಳ್ಳನ ಸುಳಿವು ತಾಯಿಯೇ ಮೈನ್ ವಿಲನ್ ಎಂದ ಕಾಕಿ ಶ್ರೀಲಂಕಾದ ಹಾದಿಯಲ್ಲೇ ಸಾಕ್ತಿದೆ ಪಾಕಿಸ್ತಾನ ಚಹಾದ ಆಮದು ವೆಚ್ಚವನ್ನು ಭರಿಸೋದು ಕಷ್ಟವಂತೆ ಈ ಕಡಿಮೆ ಕುಡಿಯಿರಿ ಅಂತ ಅಂದ ಪಾಕ್ ಸಚಿವ